ಹಲೋ ಗೆಳೆಯರೆ, ಸ್ವಾಗತ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ರಾಜ್ ರಿಯಾಕ್ಟ್ ಸ್ಟುಡಿಯೋಗೆ. ನಾವಿವತ್ತು ಆನಿಮೆ ರಿವ್ಯೂ ಕೊಡ್ತಾ ಇದ್ದೀವಿ ಆಫ್ಟರ್ 2 ವೀಕ್ಸ್. ಜುಜುಟ್ಸು ಕೈಸನ್ ಅನ್ನೋ ಒಂದು ಆನಿಮೆ ಇದೆ, ಒಂದು ಮೋಸ್ಟ್ ಫೇಮಸ್ ಶೋನೆನ್ ಆನಿಮೆ, ಓವರ್ ರೇಟೆಡ್ ಅಂತ ಹೇಳ್ಬೋದು ಮೇ ಬಿ, ಬಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೈಕ್ ಇಲ್ಲಾಂದ್ರೆ ಫೇಮಸ್ ಶೋನೆನ್ ಆನಿಮೆ ಜುಜುಟ್ಸು ಕೈಸನ್. ಅದರದ್ದು ಸೀಸನ್ 2 ರಿಲೀಸ್ ಮಾಡಿದ್ದಾರೆ. ಸೊ ಸೀಸನ್ 2 ಫಸ್ಟ್ ಎಪಿಸೋಡ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾವು ಜುಜುಟ್ಸು ಕೈಸನ್ ಸೀಸನ್ 1 ಅದರದ್ದು ಓವರ್ಆಲ್ ಪ್ಲಾಟ್ ಆ್ಯಂಡ್ ಮೂವಿ ಬಗ್ಗೆ ಮಾತಾಡೋಣ. ಮೂವಿ ಜುಜುಟ್ಸು ಕೈಸನ್ 0 ಅಂತ ಆ ಮೂವಿ ಹೆಸರು. ಸೊ ಲೈಕ್ ಏನೇನು ನೋಡಬೇಕು ಅಂತ ನಾವು ಹೇಳ್ಬಿಟ್ಟಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಇವಾಗ ಶುರು ಮಾಡಬೇಡ ಓವರ್ಆಲ್ ಈ ಆನಿಮೆ ರಿವ್ಯೂನ. ಸೊ ಫಸ್ಟ್ ಆಫ್ ಆಲ್ ನಾವು ಜುಜುಟ್ಸು ಕೈಸನ್ ಸೀಸನ್ 1 ಒಂದು ರೀಕ್ಯಾಪ್ ಟೈಪಲ್ಲಿ ಮಾತಾಡ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಇದರಲ್ಲಿ ಒಬ್ಬ ಯುಜಿ ಅನ್ನೋ ಒಬ್ಬ ಮೇನ್ ಕ್ಯಾರೆಕ್ಟರ್ ಇರ್ತಾನೆ. ಅವನು ಅವ್ರ ಲೈಕ್ ನಾರ್ಮಲ್ ಆಗಿ ನಾರ್ಮಲ್ ಹ್ಯೂಮನೇ, ಬಟ್ ಅವ್ರ ಎಷ್ಟೋ ಫಿಸಿಕಲ್ ಎಬಿಲಿಟಿ ಇರ್ತವೆ. ಲೈಕ್ ಲೈಕ್ ಒಂಥರ ಜಾಸ್ತಿ ಸ್ಟ್ರೆಂತ್ ಇದೆ, ಫ್ಲೆಕ್ಸಿಬಿಲಿಟಿ ಇದೆ, ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಬಿಲಿಟೀಸ್ ಇರ್ತವೆ ಅವನಿಗೆ, ಲೈಕ್ ಆ್ಯಸ್ ಅ ನಾರ್ಮಲ್ ಹ್ಯೂಮನ್. ಬಟ್ ಒಂಥರ ಲಿಮಿಟ್ಸ್ ಪಾಸ್ ಮಾಡಿರ್ತಾನೆ ಆ ಟೈಪಲ್ಲಿ ಇರ್ತಾನೆ. ಬಟ್ ಒಂದು ಸ್ವಲ್ಪ ಏನೋ ಒಂದು ಹೆಂಗೆ ಕೊಟ್ಟು ಅವ್ರು ಮಾಡ್ತಾ ಮಾಡ್ತಾ ಅವನು ಒಂದು ಕರ್ಸ್ ಪವರ್ ಅಂತ ಇರುತ್ತೆ. ಈ ಕರ್ಸ್ ಪವರ್ ಏನು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಡಿಮಾನ್ ಸ್ಲೇಯರ್ ನೋಡಿರ್ತೀರಾ ನೀವು. ಡಿಮಾನ್ ಸ್ಲೇಯರ್ ಬಗ್ಗೆ ನಾನು ಆಲ್ರೆಡಿ ರಿವ್ಯೂ ಕೊಟ್ಟಿದ್ದೀನಿ, ನೀವು ನೋಡಿಲ್ಲ ಅಂದರೆ ಅದರದ್ದು ಲೈಕ್ ಚಾನಲ್ ಇರುತ್ತೆ, ನೋ ಗೋ ಇಟ್ ಚೆಕ್ಔಟ್. ಸೊ ಆ ಅದರಲ್ಲಿ ಒಬ್ಬ ಡಿಮನ್ ಇದಾನಲ್ಲ, ಸೊ ಆ ಡೀಮನ್ನ ಸಾಯಿಸೋಕೆ ಅಂತೇಳಿ ಡೀಮನ್ ಸ್ಲೇಯರ್ಸ್ ಇರ್ತಾರೆ. ಸೊ ಸೇಮ್ ಟೈಪಲ್ಲಿ ಈ ಜುಜುಟ್ಸು ಕೈಸನಲ್ಲಿ ಸಾರ್ಸರರ್ಸ್ ಇರ್ತಾರೆ. ಆ ಸಾರ್ಸರರ್ಸ್ ಕರ್ಸಸ್ನ ಸಾಯಿಸ್ತಾರೆ. ಸೊ ಈ ಕರ್ಸಸ್ ಒಂಥರ ಡೀಮನ್ಸ್ ಅನ್ಕೊಬೋದು ನೀವು, ಈ ಸಾರ್ಸರರ್ಸ್ನ ನೀವು ಲೈಕ್ ಡೀಮನ್ ಸ್ಲೇಯರ್ ಅನ್ಕೊಬೋದು. ಸೊ ಈ ಟೈಪಲ್ಲಿ ನಡೆಯುತ್ತೆ, ಓಕೆನಾ. ಆ್ಯಂಡ್ ಲೈಕ್ ಆ್ಯಸ್ ಐ ವಾಸ್ ಸೇಯಿಂಗ್, ಒಂದು ಎನ್ಕೌಂಟರ್ ಮಾಡ್ತಾ ಮಾಡ್ತಾ ಈ ಯುಜಿ ಅನ್ನೋ ಒಬ್ಬ ಮೇನ್ ಕ್ಯಾರೆಕ್ಟರ್ ಒಂದು ಕರ್ಸ್ ಪವರ್ನ ತಿನ್ಬಿಡ್ತಾನೆ. ಆ ಕರ್ಸ್ ಪವರ್ ಒಂಥರ ಲೆಜೆಂಡ್ರಿ ಕರ್ಸ್ ಪವರ್ ಅಂತ ಹೇಳ್ತಾರೆ ಅದನ್ನು. ಸೊ ಅವನ ಹೆಸರು ಸುಕುನ ಅಂದ್ಬಿಟ್ಟು. ಸೊ ಅವನದು ಫಿಂಗರ್ಸ್ನ ತಿಂದರೆ, ಅವನದು 10 ಫಿಂಗರ್ಸ್ ಇರ್ತವೆ, ಆ 10 ಫಿಂಗರ್ಸ್ನ ಅವನು ತಿಂದರೆ ಒಂಥರ ಆ ಸುಕುನ ರೀಬರ್ತ್ ಆದಂಗೆ. ಸೊ ಅವನು ಒಂದು ಫಿಂಗರ್ ಸಿಗುತ್ತೆ, ಆ ಒಂದು ಫಿಂಗರ್ನ ತಿಂದಾಗ ಸುಕುನ ಆಚೆ ಬರ್ತಾನೆ. ಬಟ್ ಯು ಜಿ ಅದೆಂಗೋ ಲೈಕ್ ಒಂಥರ ಅವನ ಇನ್ಸ್ಟಿಂಕ್ಟ್ಸ್ ಆಗಿರ್ಬೋದು ಏನೋ ಒಂಥರ ಆ ಇದರ ಥರ ಲೈಕ್ ಅವನ ಬಾಡಿ ಎಬಿಲಿಟಿ ಪರವಾಗಿ ಅವನು ಸುಕುನನ್ನ ಸಪ್ರೆಸ್ ಮಾಡಿಬಿಡ್ತಾನೆ. ಸೊ ಹೀಗೆ ಇದನ್ನ ನೋಡಿಬಿಟ್ಟು ಗೋಜೋ ಅಂತ ಒಬ್ಬ ಸೈಡ್ ಕ್ಯಾರೆಕ್ಟರ್ ಬರ್ತಾನೆ. ಈ ಗೋಜಾನ ನೀವು ಒಂಥರ ಕಕಾಶಿ ಹೈಬ್ರಿಡ್ ಅನ್ಬೋದು ನೀವು, ಯಾಕಂದರೆ ಒಂಥರ ಅವನ್ನ ನೋಡಿದಾಗ ನೀವು ಲೈಕ್ ಕಕಾಶಿನೇ ಅನ್ಕೊಂತೀರೋ ಗೋಜೋ ನೋಡಿದಾಗ. ಬಟ್ ಬ್ರೋ ನಾನು ಹೇಳ್ತಾ ಇದ್ದೀನಿ, ಗೋಜೋ ಈಸ್ ವೆರಿ ವೆರಿ ಮಚ್ ಡಿಫ್ರೆಂಟ್ ಫ್ರಮ್ ಕಕಾಶಿ. ಲೈಕ್ ಅವನ ಪರ್ಸ್ನಾಲಿಟಿನ ಬಿಟ್ಟು ಲೈಕ್ ಅವನು ಲೈಕ್ ಲುಕ್ಸ್ನ ಬಿಟ್ಬಿಟ್ರೆ ಅವನು ಎಷ್ಟೋ ಡಿಫ್ರೆಂಟು. ಕಕಾಶಿ ಒಬ್ಬ ಸ್ಟ್ರಾಂಗ್ ಪರ್ಸನ್ ಅಂತ ಒಪ್ಕೊತಾನೆ, ಬಟ್ ಗೋಜೋ ಎಲ್ಲರೂ ಹೇಳ್ಕೊಂತಿರುತ್ತಾನೆ ಐ ಆಮ್ ದ ಸ್ಟ್ರಾಂಗೆಸ್ಟ್, ನೋ ಒನ್ ಕ್ಯಾನ್ ಡಿಫೀಟ್ ಮೀ ಅನ್ಕೊಂಡು ತಿರುಗ್ತಾನೆ ಅವನು ಊರೆಲ್ಲ. ಸೊ ಆ್ಯಕ್ಚುಲಿ ಅವ್ನು ತೋರಿಸಾರೋ ತೋರಿಸ್ತಾರೆ ಅವನಿಗಿರೋ ಆ ಪವರ್ ಇದೆಲ್ಲ ಬ್ರೋ ಇಲ್ಲ ನೆಕ್ಸ್ಟ್ ಲೆವೆಲ್ ಅಂತೀನಿ. ಅದಕ್ಕೆ ನಾನು ಈ ಓವರ್ಆಲ್ ಈ ಜುಜುತ್ಸು ಕೈಸನಲ್ಲಿ ನನಗೆ ಜಾಸ್ತಿ ಇಷ್ಟ ಆಗೋದೇ ಇದು. ಲೈಕ್ ಒಂಥರ ಸೈಡ್ ಕ್ಯಾರೆಕ್ಟರ್ಸ್ ಒಳ್ಳೆ ಎಷ್ಟೋ ಬ್ಯೂಟಿಫುಲ್ಲಾಗಿ ಡೆವಲಪ್ ಮಾಡಿದ್ದಾರೆ. ಆ್ಯಕ್ಚುಲಿ ಸೀಸನ್ 1 ಇರೋದು ಬರೀ 24 ಎಪಿಸೋಡ್ಸ್. ಆ 24 ಎಪಿಸೋಡ್ಸಲ್ಲಿ ಎಷ್ಟೋ ಫಾಸ್ಟ್ ಪೇಸಲ್ಲಿ ಇಟ್ಕೊಂಡು ಕ್ಯಾರೆಕ್ಟರ್ಸ್ನ ಆ್ಯಂಡ್ ಎಷ್ಟೋ ಫಾಸ್ಟ್ ಪೇಸಲ್ಲಿ ಸ್ಟೋರಿನ ಇಟ್ಕೊಂಡು ಎಷ್ಟೋ ಬ್ಯೂಟಿಫುಲ್ಲಾಗಿ ಡೆವಲಪ್ ಮಾಡಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ನ ಆ್ಯಂಡ್ ಹೊಸ ಹೊಸ ಕ್ಯಾರೆಕ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಟ್ ನಿಮಗೆ ಅವರೊಂಥರ ಲೈಕ್ ಎಮೋಷ್ನಲ್ ಕನೆಕ್ಷನ್ ಇದೆಲ್ಲ ಅದೇನು ಲೈಕ್ ಕಟ್ ಆಗಲ್ಲ ನಿಮಗೆ. ಎಷ್ಟೋ ಬ್ಯೂಟಿಫುಲ್ ಎಮೋಷ್ನಲ್ ಕನೆಕ್ಷನ್ ಇರುತ್ತೆ, ಎಷ್ಟೋ ಬ್ಯೂಟಿಫುಲ್ಲಾಗಿ ಬಾಂಡ್ ಮಾಡ್ತಿರೋ ಒಂದು ಕ್ಯಾರೆಕ್ಟರ್ ಜೊತೆ, ಆ ಕ್ಯಾರೆಕ್ಟರ್ಗೆ ಏನಾದರೆ ನಿಮಗೆ ಒಂದು ಸ್ವಲ್ಪ ಫೀಲ್ ಆಗ್ತೀರಾ. ಆ್ಯಂಡ್ ಇಲ್ಲಿ ನಾನು ಒಂದು ಬಗ್ಗೆ ಮಾತಾಡ್ಬೇಡೋಣ ಅನ್ಕೊತೀನಿ. ಲೈಕ್ ನೀವು ನರುಟೋ ನೋಡಿದ್ರೆ ಪಕ್ಕ ನಿಮಗೆ ಒಂದು ಸ್ವಲ್ಪ ನರುಟೋ ವೈಬ್ಸ್ ಪಕ್ಕ ಬಂದೇ ಬರುತ್ತೆ. ಆ್ಯಕ್ಚುಲಿ ಇದು ಒಂದು ಶೋನೆನ್ ಆನಿಮೆ ಆಗಿರೋ ಕಾರಣ ಅದು ಬರೋ ಕಾರಣ ಓಕೆನೆ. ಬಟ್ ಇನ್ನೊಂದು ಲೈಕ್ ಲೆವೆಲ್ ಅಪ್ ಹೋಗೋದು ಯಾವಾಗಂದರೆ ಲೈಕ್ ಟೀಮ್ 7 ಗೊತ್ತಿರುತ್ತೆ ನಿಮಗೆ ನರುಟೋ ಅಲ್ಲಿ. ಲೈಕ್ ನರುಟೋ, ಸಾಸುಕೆ ಮತ್ತು ನಮ್ಮ ಡಸ್ಟ್ಬಿನ್, ಐ ಮೀನ್ ಸಾಕುರ. ಸೊ ಇವ್ರ ಥರ ಒಂಥರ ಟೀಮ್ 7 ಹೆಂಗಿದೆ. ಸೊ ಸೇಮ್ ಟು ಸೇಮ್ ಆ ಟ್ರೈಯೋ ಟೈಪಲ್ಲಿ ಇಲ್ಲಿ ಲೈಕ್ ಯು ಜಿ ಅಂತ ನಮ್ಮ ಮೇನ್ ಕ್ಯಾರೆಕ್ಟರ್, ಇನ್ನೊಬ್ಬ ಮೆಗುಮಿ ಅಂತ ಒಬ್ಬ ಇರ್ತಾನೆ ಲೈಕ್ ಸಾಸುಕೆ ಟೈಪಲ್ಲಿ, ಇನ್ನೊಬ್ಳು ನೋಬಾರ ಅಂದ್ಬಿಟ್ಟು. ಬಟ್ ನೋಬಾರ ನಾನು ಸಾಕುರ ಅಷ್ಟು ಟ್ರ್ಯಾಶ್ ಏನಲ್ಲ, ಲೈಕ್ ಅವಳು ಎಷ್ಟೋ ಯೂಸ್ಫುಲ್ ಆಗ್ತಾರೆ. ಲೈಕ್ ಸ್ಟಾರ್ಟಿಂಗಲ್ಲಿ ಎಷ್ಟೋ ವೇಸ್ಟ್ ಆಗಿದ್ರು, ಲಾಸ್ಟಲ್ಲಿ ಅವಳು ಎಬಿಲಿಟೀಸ್ನ ತೋರಿಸ್ತಾರೆ ಎಷ್ಟೋ ಯೂಸ್ಫುಲ್ ಆಗೋ ಯೂಸ್ ಮಾಡ್ತಾಳೆ. ಲೈಕ್ ಅವಳು ಲೈಕ್ ಮೇನ್ ಕ್ಯಾರೆಕ್ಟರ್ ಮೆಗುಮಿ ಮತ್ತು ಯುಜಿನ ಇಬ್ಬರನ್ನು ಕಾಪಾಡ್ತಾಳೆ ಅವಳು ಎಷ್ಟು ಒಂದು ಫೈಟ್ ಎನ್ಕೌಂಟರಲ್ಲಿ. ಆ್ಯಂಡ್ ಓವರ್ಆಲ್ ಎಷ್ಟೋ ಬ್ಯೂಟಿಫುಲ್ ಆಗಿ ಸ್ಟೋರಿನ ಡೆವಲಪ್ ಮಾಡಿದ್ದಾರೆ. ಆ್ಯಂಡ್ ಮುಂದೆ ಆಗೋದು ಮುಂದೆ ಒಂದು ಹೊಸ ಹೊಸ ಆರ್ಕ್ಸ್ ಬರ್ತವೆ. ಲೈಕ್ ಆ್ಯಸ್ ಆ ಮ್ಯಾಂಗಾ ರೀಡರ್, ಸೊ ಐ ನೋ ದಟ್ ಲೈಕ್ ಮುಂದೆ ಹೊಸ ಹೊಸ ಬರ್ತವೆ ಆ್ಯಂಡ್ ಆ ಸ್ಟೋರಿ ಎಲ್ಲೋ ಹೋಗುತ್ತೆ ಅಂತ ಪಕ್ಕ ಹೇಳ್ತೀನಿ ನಾನು. ಎಷ್ಟೋ ಬ್ಯೂಟಿಫುಲ್ ಆಗಿ ಡೆವಲಪ್ ಆಗುತ್ತೆ ಸ್ಟೋರಿ ಆ್ಯಂಡ್ ಎಷ್ಟೋ ಬ್ಯೂಟಿಫುಲ್ ಆಗಿ ಆ ಕ್ಯಾರೆಕ್ಟರ್ ಜೊತೆ ಎಷ್ಟೋ ಬ್ಯೂಟಿಫುಲ್ ಬಾಂಡ್ನ ಕ್ರಿಯೇಟ್ ಮಾಡುತ್ತೆ ಅಂತ ಪಕ್ಕ ಹೇಳ್ತೀನಿ ನಾನು. ಸೊ ಸೀಸನ್ 1 ಬಗ್ಗೆ ಇಷ್ಟೇ ಅಂತೀನಿ, ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಸೀಸನ್ 1 ಬಗ್ಗೆ, ಓಕೆನಾ. ಸೊ ನೆಕ್ಸ್ಟ್ ಮೂವಿ ಬಗ್ಗೆ ಮಾತಾಡೋಣ. ಈ ಮೂವಿ ಸೀಸನ್ 1ಗೆ ಏನು ಕನೆಕ್ಟ್ ಆಗಿರಲ್ಲ, ಬಟ್ ಕ್ಯಾರೆಕ್ಟರ್ಸ್ನ ನೀವು ಅರ್ಥ ಮಾಡ್ಕೊಳೋದ್ರಲ್ಲಿ ಎಷ್ಟು ಯೂಸ್ಫುಲ್ ಆಗಿರುತ್ತೆ ಸೀಸನ್ 1 ಮೂವಿಗೆ.
ಸೊ ಈ ಮೂವಿ ಝೀರೋ ಅನ್ನೋ ಜುಜುತ್ಸು ಕೈಸನ್ ಝೀರೋ ಅನ್ನೋ ಮೂವಿ ಒಂದು ಸ್ವಲ್ಪ ಗೋಜೋ ಪಾಸ್ಟ್ ನ ತೋರಿಸುತ್ತೆ, ಒಂಥರ ಪಾಸ್ಟ್ ಸ್ಟೋರಿನ ತೋರಿಸುತ್ತೆ, ಒಂಥರ ಪ್ರೀಕ್ವಲ್ ಅಂತ ಹೇಳ್ಬೋದು ನೀವು, ಲೈಕ್ ಸೀಕ್ವಲ್ ಟೈಪ್ ಪ್ರೀಕ್ವಲ್ ಅಂತ ಹೇಳ್ಬೋದು. ಸೊ ಆ ಪ್ರೀಕ್ವಲ್ ಇಂದ ಶುರು ಆಗ್ಬಿಟ್ಟು ಆ ಮೂವಿ ಆಕ್ಚುಲಿ ಇಂಡಿಯಾಸ್ ಫಸ್ಟ್ ಅನಿಮೇಷನ್ ಮೂವಿ ಲೈಕ್ ಆಫ್ಟರ್ ಲಾಂಗ್ ಟೈಮ್ ಅನ್ಬೋದು. ಆ್ಯಂಡ್ ಈ ಮೂವಿ ಆ ಟೈಮಲ್ಲಿ ಲೈಕ್ ರಿಲೀಸ್ ಆಗಿದ್ದ ಟೈಮಲ್ಲಿ ಬಾಲಿವುಡ್ದು ಎಷ್ಟೋ ದೊಡ್ಡ ದೊಡ್ಡ ಮೂವಿಗಳನ್ನ ಮೀರಿಸಿಬಿಟ್ಟು ನಮ್ಮ ಇಂಡಿಯಾಲಿ 10 crores ಮೇಲೆ ಬಜೆಟ್ ಲೈಕ್ 10 crores ಮೇಲೆ ಸಂಪಾದನೆ ಮಾಡಿತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ನಮ್ಮ ಇಂಡಿಯಾದಲ್ಲಿ. ಆ್ಯಕ್ಚುಲಿ ಬ್ರೋ ಸ್ವಲ್ಪ ಜನ ಅನ್ಕೋತಾರೆ 10 crores ಎಷ್ಟೋ ಕಮ್ಮಿ ಅಂದ್ಬಿಟ್ಟು, ಬ್ರೋ ಅದೊಂದು ಫಸ್ಟ್ ಆಫ್ ಆಲ್ ನಿನ್ನ ಮೈಂಡಲ್ಲಿ ಇಕ್ಕೋ ಒಂದು ಆ್ಯನಿಮೆ ಮೂವಿ ಅದು. ಆ್ಯಂಡ್ ಆ್ಯನಿಮೆ ಮೂವಿ ಎಲ್ಲ ಕಡೆ ರಿಲೀಸ್ ಆಗಿಲ್ಲ, ಬರೀ PVRs ಮಾತ್ರ ರಿಲೀಸ್ ಆಗಿತ್ತು. ನೆಕ್ಸ್ಟ್ PVRs ರಿಲೀಸ್ ಆಗಿದೆ, ಅದು ಬಾಲಿವುಡ್ಸ್ ಎಷ್ಟೋ ದೊಡ್ಡ ದೊಡ್ಡ ಮೂವಿಸ್ ಆ ರಿಲೀಸ್ ಆಗಿದೆ ಅದ್ರ ಜೊತೆ. ಇವೆಲ್ಲ ಸರ್ಕಮ್ಸ್ಟಾನ್ಸಸ್ ಇಕ್ಕೊಂಡು ಆ ಮೂವಿ 10 crores ಕಲೆಕ್ಟ್ ಮಾಡಿದೆ ನಮ್ಮ ಇಂಡಿಯಲ್ಲಿ. ಅಂದರೆ ಯೋಚನೆ ಮಾಡ್ಬೋದು ಇಂಡಿಯಲ್ಲಿ ಆನಿಮೆ ಕ್ರೇಜ್ ಯಾವ ಲೆವೆಲಲ್ಲಿದೆ ಅಂದ್ಬಿಟ್ಟು. ಸೊ ಇದರಲ್ಲಿ ಆ ಸ್ಟೋರಿನ ನಾನು ಏನು ಮಾತಾಡಿದ್ರು ಲೈಕ್ ಈ ಮೂವಿಯ ಸ್ಟೋರಿನ ಏನು ಮಾತಾಡಿದ್ರು ಒಂದು ಸ್ವಲ್ಪ ಸ್ಪಾಯ್ಲರ್ ಆಗೋಗುತ್ತೆ ಅನ್ಕೊತೀನಿ, ಬಟ್ ನೀವು ಆಲ್ರೆಡಿ ನೋಡಿರ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇರ್ತೀನಿ. ಒಬ್ಬ ಕ್ಯಾರೆಕ್ಟರ್ ಇರ್ತಾನೆ, ಕ್ಯಾರೆಕ್ಟರ್ ಹತ್ರ ಕರ್ಸ್ ಪವರ್ ಇರುತ್ತೆ, ಆ ಕರ್ಸ್ ಪವರು ಅವಳ ಗರ್ಲ್ ಫ್ರೆಂಡ್ ಆಗಿರುತ್ತೆ, ಆ ಗರ್ಲ್ ಫ್ರೆಂಡ್ ಆಗೋದೆಲ್ಲ ಮುಂದೆ ಯಾವಾಗೋ ಬರುತ್ತೆ ಅದು. ಬಟ್ ಅವಳ ಗರ್ಲ್ ಫ್ರೆಂಡ್ ಆಗಿರ್ತಾಳೆ, ಆ ಗರ್ಲ್ ಫ್ರೆಂಡು ಆ ಮೇನ್ ಕ್ಯಾರೆಕ್ಟರ್ನ ಕಾಪಾಡಬೇಕು ಅಂದ್ಬಿಟ್ಟು ಒಂದು ಕರ್ಸ್ ಪವರ್, ಒಂದು ಸ್ಟ್ರಾಂಗೆಸ್ಟ್ ಕರ್ಸ್ ಪವರ್ ಆಗಿ ಅವನ ಹಿಂದೆ ಇರ್ತಾಳೆ. ಸೊ ಆ ಎಷ್ಟೋ ಸ್ಟ್ರಾಂಗೆಸ್ಟ್ ಕರ್ಸ್ ಪವರ್ ಆಗಿ ಅವಳ ಹಿಂದೆ ಇಕ್ಕೊಂಡು ಒಂಥರ ಆ ಓವರ್ ಆಲ್ ಇದಲ್ಲ. ಆ್ಯಂಡ್ ಗೆಟೋ ಅಂತ ಒಬ್ಬ ಬರ್ತಾನೆ, ಗೋಜೋಗೆ ಮತ್ತು ಗೆಟೋದು ಆ ಬಾಂಡ್ ಇದಲ್ಲ, ಆ ಬಾಂಡ್ ನಿಮಗೆ season 2 ತೋರಿಸ್ತಾರೆ. ಫಸ್ಟ್ ಎಪಿಸೋಡಲ್ಲೂ ನೀವು ಆ ಬಾಂಡ್ನ ನೋಡಿರ್ತೀರ, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ನಾನು. ಸೊ ಆ ಗೆಟೋ ಅನ್ನೋನು ಈ ಪವರ್ನ ಅವನ್ ಲೈಕ್ ಅಬ್ಸರ್ವ್ ಮಾಡ್ಕೊಬೇಕು ಅಂದ್ಬಿಟ್ಟು ಟ್ರೈ ಮಾಡ್ತಾ ಇರ್ತಾನೆ. ಆ್ಯಂಡ್ ಓವರಾಲ್ ಈ ಎನ್ಕೌಂಟರು ಆ ಓವರಾಲ್ ಸೀಕ್ವೆನ್ಸ್ ಹೆಂಗಾಗುತ್ತೆ ಅಂದ್ಬಿಟ್ಟು ನೀವು ಮೂವಿ ನೋಡಬೇಕಾಗುತ್ತೆ. ಯಾಕಂದ್ರೆ ನಾನು ಜಾಸ್ತಿ ಮಾತಾಡಿಬಿಟ್ರೆ ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ಅದರ್ಸ್ ಹೂ ಹ್ಯಾವಿನ್ ಸೀನ್ ದ ಮೂವಿ. ಸೊ ಯಾ ಇಷ್ಟೇ ಅಂತೀನಿ. ಸೊ ಇವಾಗ ಫೈನಲಿ season 2 episode 1 ಬಗ್ಗೆ ಮಾತಾಡೋಣ. ಬ್ರೋ ಲೈಕ್ ಇವಾಗವರೆಗೂ ನನ್ನ ಎನರ್ಜಿ ನೋಡಿರ್ತೀರ, ಬ್ರೋ ನಾನು season 2 ಬಗ್ಗೆ ಮಾತಾಡ್ತೇನೆ. ಓ ಮೈ ಗಾಡ್ ಬ್ರೋ, ಆ್ಯಕ್ಚುಲಿ ಓ ಮೈ ಗಾಡ್ ಅಂತೀನಿ ನಾನು. ಯಾಕಂದರೆ ಆ ಆ್ಯನಿಮೇಷನ್, ಆ ಫ್ಲೂಯಿಡ್ ಆ್ಯನಿಮೇಷನ್ ಇದೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಸೆಟ್ ಮಾಡಿದ್ದಾರೆ. ಲೈಕ್ ಆ್ಯನಿಮೇಷನ್ ನಾನು ಎಷ್ಟೋ ಕಡೆ ಹೇಳ್ತಾ ಇರ್ತೀನಿ ಆ್ಯನಿಮೇಷನ್ನ, ಈ ಮಪ್ಪ ಸ್ಟುಡಿಯೋಸ್ ಅವರು, ಆ್ಯಕ್ಚುಲಿ ಮಪ್ಪನ ಹಾಂ ಮಪ್ಪ ಸ್ಟುಡಿಯೋಸ್ ಅವರು ಒಂಥರ ಆ ಮಾಡ್ತಾರೆ ಮಪ್ಪ ಸ್ಟುಡಿಯೋ, ಬ್ರೋ ತಪ್ಪಾಗೋದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಬಟ್ ಯಾವುದೋ ಒಂದು ಸ್ಟುಡಿಯೋ ಸರಿನಾ, ಆ ಸ್ಟುಡಿಯೋ ಅವರು ಲೈಕ್ ಎಷ್ಟೋ ದೊಡ್ಡ ದೊಡ್ಡ ಆ್ಯನಿಮೇಷನ್ ಕೊಟ್ಟಿದ್ದಾರೆ. ಬಟ್ ಆ ಆ್ಯನಿಮೆ ಅವರು ಒಂದು ಪ್ರಾಬ್ಲಮ್ ಏನು ಅಂದರೆ ಎಷ್ಟೋ ಹೈ ಕ್ವಾಲಿಟಿ ಕೊಡ್ತಾರೆ ಬಟ್ ನೋ ಸ್ಟೋರಿ ಇರುತ್ತೆ. ಬಟ್ ಇಲ್ಲಿ ಎಷ್ಟೋ ಬ್ಯೂಟಿಫುಲ್ ಆಗಿ ಸ್ಟೋರಿನ ಮತ್ತು ಆ್ಯನಿಮೇಷನ್ನ ಎಷ್ಟೋ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಆ್ಯಂಡ್ ಬ್ರೋ ನನಗಂತೂ ಒಂದು ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ, ಗೋಜೋನ ಆ ಟೀನೇಜ್ ಗೋಜನ್ ನೋಡ್ಬಿಟ್ಟು ಒಂಥರ ವೈಬ್ಸ್ ಬಂತು ನನಗೆ. ಬಟ್ ಯಾ ಬ್ರೋ ಅವ್ನ್ ಇವಾಗ ಹೆಂಗಿದಾನೋ ಅವಾಗೂ ಹಂಗಿದ್ದಾನೆ, ಬಟ್ ಅವನ್ದು ಒಂಥರ ಆ ಟಾಪ್ ಇಲ್ಲ ಮೈಂಡಲ್ಲಿ ಅವ್ನ ಮೈಂಡ್ ಸೆಟ್ ಇರುತ್ತಲ್ಲ ಎಷ್ಟು ಡಿಫ್ರೆಂಟ್ ಆಗಿದೆ. ಗೆಟೋ ಅಂತ ಒಬ್ಬ ಕ್ಯಾರೆಕ್ಟರ್ ಇದ್ದಾನೆ, ಗೋಜೋ ಅಂತ ಕ್ಯಾರೆಕ್ಟರ್, ಇವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ನಾನು. ಈ ಗೆಟೋ ಕ್ಯಾರೆಕ್ಟರ್ ಏನು ಅಂದರೆ ವೀಕ್ಸ್ನ ಹೆಲ್ಪ್ ಮಾಡೋದು, ವೀಕ್ ಯಾರು ಇರ್ತಾರೋ ಅವ್ರನ್ನ ಹೆಲ್ಪ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಎಲ್ಲ ಇರ್ತಾನೆ ಅವನು. ಆ್ಯಕ್ಚುಲಿ ಆ ಮೂವಿಯಿಂದ ಫುಲ್ ಆಪೋಸಿಟ್ ಆಗಿದ್ದಾನೆ. ಆ್ಯಂಡ್ ಗೋಜೋ ಅಂದರೆ ಐ ಡೋಂಟ್ ಕೇರ್ ಬ್ರೋ, ಐ ಆಮ್ ದ ಸ್ಟ್ರಾಂಗೆಸ್ಟ್, ಅದೇ ಕ್ಯಾರೆಕ್ಟರ್ ಅಲ್ಲಂದು ಬದುಕ್ತಾನ ಅವನು. ಸೊ ಓವರ್ಆಲ್ ಆ ಒಂಥರ ಏನು ಅಂದರೆ ಅವಾಗ ಯಾವನಾರು ಬಂದರೆ ಒಂಥರ ಸ್ಟ್ರಾಂಗೆಸ್ಟ್ ಅಂತಾರೆ, ಬಟ್ ಇವಾಗ ಒಂಥರ ಆ ಮಾಸ್ಟರ್ ಜೊತೆ ಕೇಳೋದಾಗಿರ್ಬೋದು ಮೂವಿಯಲ್ಲಿ ಮತ್ತು ಬರೋ ಆ season 1 ಅವ್ನು ಖುದ್ದು ಮಾಸ್ಟರ್ ಆಗಿರ್ತಾನೆ. ಬಟ್ ಇಲ್ಲಿ ಅವನಿಗೆ ಒಬ್ಬ ಮಾಸ್ಟರ್ ಇದ್ದಾನೆ ಅಂತ ಯೋಚನೆ ಮಾಡಿ ಎಷ್ಟು ಹಳೆ ಮೂವಿ ಅನ್ ಎಷ್ಟು ಹಳೆ ಲೈಕ್ ಸೀಕ್ವೆನ್ಸ್ ಇಲ್ಲ ಅಂದರೆ ಎಷ್ಟು ಹಳೆಯದು ಏಜ್ ಇಂದ ಮೂವಿ ಬರ್ತಿರ್ತವೆ, ಐ ಮೀನ್ ಫಸ್ಟ್ ಎಪಿಸೋಡ್ ಎಲ್ಲ ಸೆಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಇದು ಬರೀ 6 episodes ಇರುತ್ತೆ, 6 episodes ಆದಮೇಲೆ ಗೋಜೋ ಫಾಸ್ಟ್ ಇದು 6 episodes, ಅದಾದಮೇಲೆ ಶಿಬುಯ ಆರ್ಕ್ ಶುರು ಆಗುತ್ತೆ. ಒನ್ ಆಫ್ ದ ಬೆಸ್ಟ್ ಆರ್ಕ್ ಅಂತೀನಿ ಇದು, ನೀವು ಅದನ್ನ ಲೈಕ್ ಯು ಆರ್ ನಾಟ್ ರೆಡಿ ಫಾರ್ ಇಟ್, ನಿಮಗೆ ಆ ರೋಲರ್ ಕೋಸ್ಟ್ ರೈಡ್ ಇರುತ್ತಲ್ಲ ಎಮೋಷನ್ಸ್ದು ಅದು ಪಕ್ಕ ಎಕ್ಸ್ಪೀರಿಯನ್ಸ್ ಮಾಡಿಸುತ್ತೆ ಜುಜುತ್ಸು ಕೈಸನ್. ಸೊ ಇದು season 2 ಸಹ 24 episodes ಏನೋ ಇರುತ್ತೆ. ಆ್ಯಂಡ್ ಫಸ್ಟ್ ಎಪಿಸೋಡ್ ನನಗಂತೂ ಮಸ್ಟ್ ಇಷ್ಟ ಆಯಿತು, ಲೈಕ್ ಒಂಥರ ಕಾಮಿಡಿಕ್ ಟೈಮಿಂಗ್ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ಜೊತೆ ಡೆವಲಪ್ ಮಾಡಿರೋ. ಆ್ಯಂಡ್ ಆಮ್ ಲೈಕ್ ಆಸ್ ಐ ಸೆಡ್ ಆಮ್ ಅ ಮಾಂಗಾ ರೀಡರ್, ಸೊ ಆ ಮಾಂಗಾ ಅಲ್ಲಿ ಎಷ್ಟೋ ಸೀಕ್ವೆನ್ಸ್ನ ಲೈಕ್ ಶಾರ್ಟ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಬಟ್ ಇಲ್ಲಿ ಆ ಒಂದು ಸ್ಮಾಲ್ ಸೀನ್ ನಾನೇ ಎಷ್ಟೋ ಡ್ರಾಸ್ಟಿಕಲ್ ಆಗಿ ಎಳೆದಿದ್ದಾರೆ. ಆ್ಯಂಡ್ ಕ್ಯಾರೆಕ್ಟರ್ ಜೊತೆ ಎಷ್ಟೋ ಬ್ಯೂಟಿಫುಲ್ ಆಗಿ ಕನೆಕ್ಟ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ ನಮಗೆ. ಆ್ಯಂಡ್ ಆ ಸ್ಟಾರ್ಟಿಂಗ್ ಒಂದು ಲೈಕ್ ಮೇ ಬಿ ಒಂದು 15-13 minutes ಆ ಓವರ್ಆಲ್ ಸೀಕ್ವೆನ್ಸ್ ಇದೆಲ್ಲ ಒಂಥರ ಹಾರರ್ ಎಲಿಮೆಂಟ್ ಕೊಟ್ಟು ಒಂಥರ ಹಾರರ್ ಸೀಕ್ವೆನ್ಸ್ ರೆಡಿ ಮಾಡಿದಾರಲ್ಲ ಬ್ರೋ, ಲೈಕ್ ಐ ರಿಯಲಿ ಲವ್ಡ್ ಇಟ್. ಆ್ಯಂಡ್ ಓವರ್ಆಲ್ ದ ಮ್ಯೂಸಿಕ್ ಆಫ್ ಇಟ್ ಆ್ಯಂಡ್ ಓವರ್ಆಲ್ BGM ಇಟ್ಸ್ ವೆರಿ ಗುಡ್. ನಿಜವಾಗ್ಲು ಎಷ್ಟೋ ಸಖತ್ತಾಗನ್ಸು, ನನಗಂತೂ ಮಸ್ತ್ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಅಷ್ಟೇ ಅಂತೀನಿ ನಾನು, ಯಾಕಂದರೆ ಬರೀ episode 1 ಆ್ಯಂಡ್ ಮುಂದೆ ಏನೇನೋ ಐತೆ ಅಂತ ಗೊತ್ತು ನನಗೆ, ಬಟ್ ಆದರೂ ನೋಡಿದ್ದು ಒಂಥರ ವಾವ್ ಅನ್ಸು ನನಗಂತೂ. ಲೈಕ್ ಯಾ ಬ್ರೋ, ಲೈಕ್
ಒಂಥರ ಇಷ್ಟ ಆಯಿತು ನನಗೆ, ಲೈಕ್ ಶೇರ್ ಬೇಡ ಅದು, ಬಟ್ ನನಗಂತೂ ಮಸ್ತ್ ಇಷ್ಟ ಆಯಿತು. ಆ್ಯಂಡ್ ಓವರ್ ಆಲ್ ಫಸ್ಟ್ ಎಪಿಸೋಡ್ ಆ ಎಷ್ಟು ಎಷ್ಟು ನೀಟಾಗಿ ಅವ್ರ ಪ್ರೆಸೆಂಟೇಷನ್ ಇದೆಲ್ಲ ಎಷ್ಟೋ ಬ್ಯೂಟಿಫುಲ್ ಆಗಿ ಅನಿಸ್ತು ನನಗೆ. ಆ್ಯಂಡ್ ಯಾ, ಮತ್ತೆ ಇನ್ನೊಂದು ಲೈಕ್ ಆಸ್ ಐ ಸೆಡ್, ನನಗೆ ಗೊತ್ತು ಡಿಮನ್ ಸ್ಲೇಯರ್ದು ನಾನು ಇದೇ ಮಾತಾಡಿದ್ದೆ, ಲೈಕ್ ಸೀಸನ್ ಎಪಿಸೋಡ್ಸ್ ಬಗ್ಗೆ ಮಾತಾಡಿದ್ದೀನಿ, ಫೈನಲಲ್ಲೂ ಸಹ ಮಾತಾಡ್ತೀನಿ ಅಂದ್ಬಿಟ್ಟು. ಆ್ಯಕ್ಚುಲಿ ನನ್ನ ಐಡಿಯಾ ಅದ್ರ ಬಗ್ಗೆನೇ ಇತ್ತು, ಡಿಮನ್ ಸ್ಲೇಯರ್ದು ಎಂಡಿಂಗ್ ಬಗ್ಗೆ ಮಾತಾಡೋಣ ಅಂದ್ಬಿಟ್ಟು, ಆ್ಯಂಡ್ ಸೀಸನ್ 4 ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂದ್ಕೊಂಡಿದ್ದೆ. ಬಟ್ ಜುಜುತ್ಸು ಕೈಸನ್ ಬಂದಿದೆ ಆ್ಯಂಡ್ ಐ ಕನಾಟ್ ಸ್ಟಾಪ್ ಇಟ್. ಸೊ ವಿತೌಟ್ ಅ ಸ್ಕ್ರಿಪ್ಟ್, ನೋ ಸ್ಕ್ರಿಪ್ಟ್ ಏನೂ ರೆಡಿ ಮಾಡಿಲ್ಲ ನಾನು. ಸೊ ಡೈರೆಕ್ಟಾಗಿ ವೀಡಿಯೋಸ್ ಶೂಟ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಾನೆಲ್ಲನ ತಪ್ಪು ಮಾಡಿದರೆ ಸಾರಿ, ಬಟ್ ಯು ಕ್ಯಾನ್, ನಾನು ಏನಾದ್ರು ಮಿಸ್ ಮಾಡಿದರೆ ಕೆಳಗಡೆ ಕಮೆಂಟ್ ಡೌನ್, ಲೈಕ್ ಕಮೆಂಟಲ್ಲಿ ಕಮೆಂಟ್ ಡೌನ್ ಬಿಲೋ, ಓಕೆನಾ? ಸೊ ಕಮೆಂಟ್ ಮಾಡಿಬಿಡ್ರಿ ನನಗೆ ಏನಾದ್ರು ಮಿಸ್ ಮಾಡಿದರೆ, ಏನಾನ ತಪ್ಪು ಮಾಡಿದರೆ ಅಂದ್ಬಿಟ್ಟು. ಬಟ್ ಯಾ, ಇಷ್ಟಿಗೆ ಈ ಆ್ಯನಿಮೆ ರಿವ್ಯೂ ಸೀಸನ್ 2 ಬಗ್ಗೆ ಲಾಸ್ಟಲ್ಲಿ ಮತ್ತೆ ಮಾತಾಡ್ತೀನಿ, ಇಲ್ಲಾಂದರೆ ಮೇ ಬಿ ಯಾವುದೋ ಒಂದು ಎಪಿಸೋಡ್ ನನಗಂತೂ ಮಸ್ತ್ ಅನ್ಸಿದ್ರೆ, ಲೈಕ್ ಓವರ್ ಆಲ್ ವಾವ್ ಅನ್ಸಿದ್ರೆ ಆ ಎಪಿಸೋಡ್ ಬಗ್ಗೆ ಬಗ್ಗೆ ಸಹ ಮಾತಾಡ್ತೀನಿ ನಾನು. ಇಲ್ಲಾಂದರೆ ಮೇ ಬಿ ಒಂದು ಸೀಸನ್ ಲೈಕ್ ಎಪಿಸೋಡ್ 6 ಆದಮೇಲೆ ಈ ಗೋಜೋ ಪಾಸ್ಟ್ ಮುಗಿದಾಗ ಒಂದ್ಸಲ ಇನ್ನೊಂದ್ಸಲ ವೀಡಿಯೋ ಮಾಡೋಣ. ಸೊ ಅದನ್ನು ನೋಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ಆ್ಯನಿಮೆ ರಿವ್ಯೂಸ್ ಅಲ್ದಿರಾನು ನಾನು ಒಂದು ಹೊಸ ಸೀರೀಸ್ನ ಸಹ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ, ರಾಜ್ ರೆಟ್ರೋ ರಿವ್ಯೂ ಅಂದ್ಬಿಟ್ಟು. ಸೊ ಇದರಲ್ಲಿ ಒಂದು ಹಳೆ ಹಳೆ ನಾನು ನೋಡಿರೋ ಮೂವೀಸ್ನ ಸಹ ರಿವ್ಯೂ ಕೊಡ್ತಾ ಇರ್ತೀನಿ, ಅದನ್ನು ನೋಡಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಆ್ಯಂಡ್ ಎಷ್ಟೋ ರಿಯಾಕ್ಷನ್ ಸಹ ಕೊಡ್ತಾ ಇರ್ತೀನಿ ಚಾನಲ್ಸಲ್ಲಿ, ಮೂವೀಸ್ ಆಗಿರ್ಬೋದು, ಟ್ರೈಲರ್ ಸಾಂಗ್ಸ್ ಎಲ್ಲ, ಅದನ್ನು ಸಹ ನೋಡಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಲೈಕ್ ಓವರ್ ಆಲ್ ಒಂದು ಪ್ಯಾನ್ ಇಂಡಿಯಾ ಕಂಟೆಂಟ್ ನೋಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ, ಸರಿನಾ? ಸೊ ಹಾಗಮ್ಮ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಟ್ರಿ ನಮ್ಮ ಚಾನಲ್ನ. ಆ್ಯಂಡ್ ಈ ವಿಡಿಯೋನ ಸಹ ಲೈಕ್ ಶೇರ್ ಮಾಡಿಬಿಟ್ರಿ. ಆ್ಯಂಡ್ ಮತ್ತೆ ಸಿಗೋಣ ಇನ್ನೊಂದು ಜಬರ್ದಸ್ತ್ ವೀಡಿಯೋಲಿ. ಸೊ ಟಿಲ್ ದನ್, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಇಟ್ಸ್ ಮೀ, ಯುವರ್ ರಾಜ್, ಸೈನಿಂಗ್ ಔಟ್.